ಸ್ನೇಹಿತರೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಹೈಕೋರ್ಟ್ ಕಡೆಯಿಂದ ಹೊಸ ಅಪ್ಡೇಟ್ ಬಂತು ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ನಿನ್ನೆ ಒಂದು ಹೈಕೋರ್ಟ್ ನಲ್ಲಿ ವಾದ ವಿವಾದಗಳ ನಡೆದವು ಸೊ ತಡರಾತ್ರಿಯಲ್ಲಿ ಏನ್ ಹೊಸ ಅಪ್ಡೇಟ್ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇವತ್ತ ಸಾಟರ್ಡೆ ಈ ಒಂದು ಹೈಕೋರ್ಟ್ ಏನ್ ತೀರ್ಮಾನವನ್ನ ತೆಗೆದುಕೊಂಡಿದೆ ಅಂದ್ರೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಏನ್ ನಡೆಸುತ್ತಾ ಇಲ್ಲ ಯಾವಾಗ ನಡೆಸುತ್ತೆ ಯಾವ ದಿನಾಂಕದಿಂದ ಮತ್ತೆ ಪ್ರಾರಂಭ ಆಗುತ್ತೆ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ಆದಷ್ಟು ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಸೊ ಹಾಗಾದ್ರೆ ಹೈಕೋರ್ಟ್ ಏನ್ ತೀರ್ಮಾನವನ್ನ ತೆಗೆದುಕೊಂಡಿದೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನು ಪಬ್ಲಿಕ್ ಎಕ್ಸಾಮ್ ನಡೆಸ್ತಾರಾ ಇಲ್ಲ ಅಥವಾ ಕ್ಯಾನ್ಸಲ್ ಮಾಡ್ತಾರ ಅಥವಾ ಪ್ರಾರಂಭ ಆದ್ರೆ ಆಗುತ್ತೆ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನೋಡೋಣ ಹೌದು ಸ್ನೇಹಿತರೆ ಈಗ ಎಲ್ಲಾ ವಿದ್ಯಾರ್ಥಿಗಳ ಚಿತ್ತ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಎರಡು ಎಕ್ಸಾಮ್ ಅನ್ನ ಬರೆದಿದ್ರು ಇನ್ನು ಉಳಿದಂತ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗಿದ್ರು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಆದ್ರೆ ಕಾರಣಾಂತರಗಳಿಂದಾಗಿ ಈ ಒಂದು ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಅನ್ನ ತಡೆ ಹಿಡಿಯಲಾಗಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈಗ ಒಂದು ಖಾಸಗಿ ಸಂಸ್ಥೆ ಆಗಿರ್ಬೋದು ಸರ್ಕಾರಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಇವು ಎರಡುಗಳ ಮಧ್ಯೆ ಈಗ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವರು ಏನಂತಾರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ನಡೆಸ್ಬೇಕು ಇನ್ನು ಕೆಲವರು ಪಬ್ಲಿಕ್ ಎಕ್ಸಾಮ್ ಅಂತ ಹೇಳಿ ಈ ರೀತಿ ವಾದ ವಿವಾದಗಳನ್ನ ನಡೆಸ್ತಾ ಇದ್ದಾರೆ ಮೊದಲು ಇದು ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಲಿಂದ ಹೈಕೋರ್ಟ್ ಕೋರ್ಟ್ಗೆ ಈಗ ಬಂದಿರುವಂತದ್ದು ಈಗ ಈಗ ಏನು ಹೈಕೋರ್ಟ್ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕಳಿಸಿದೆ ಆ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಯಾವಾಗ್ಲಿಂದ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಬಂದಿರುವಂತ ಹೊಸ ಅಪ್ಡೇಟ್ ಅಂದ್ರೆ ನಿನ್ನೆ ನಡೆದಂತ ವಾದ ವಿವಾದಗಳಲ್ಲಿ ಏನು ಹೈಕೋರ್ಟ್ ಕೆಲವೊಂದು ಅಂಶಗಳನ್ನ ಗಣನೆಗೆ ತೆಗೆದುಕೊಂಡಿದೆ ಸೊ ಅಂದ್ರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಇರ್ಬೇಕಾ ಬೇಡ ಈ ಒಂದು ಪಬ್ಲಿಕ್ ಎಕ್ಸಾಮ್ ನಡೆಸೋದ್ರಿಂದ ಏನೆಲ್ಲ ಬೆನಿಫಿಟ್ ಮತ್ತೆ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗುತ್ತೆ ಅಲ್ಲ ಈ ರೀತಿಯಾದ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೈಕೋರ್ಟ್ ಈಗ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕೆ ಕಾಯ್ತಾ ಇದೆ ಸೊ ಅಂದ್ರೆ ಇಲ್ಲಿ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ನಿಮಗೆ ಈ ಒಂದು ವಾದ ವಿವಾದವನ್ನ ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ಹೈಕೋರ್ಟ್ ಯಾವುದೇ ಒಂದು ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಯಾವ ದಿನಾಂಕದಿಂದ ಎಕ್ಸಾಮ್ ಅನ್ನ ನಡೆಸ್ಬೇಕು ಅಥವಾ ನಡೆಸಬಾರ್ದು ಅನ್ನೋದ್ರ ಬಗ್ಗೆ ಫೈನಲ್ ಆದಂತ ಒಂದು ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ ಹಾಗಾದ್ರೆ ವಾದ ವಿವಾದ ಇವತ್ತು ನಡೆಯುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ ಇವತ್ತ ವಾದ ವಿವಾದ ಇಲ್ಲಂತೆ ಆದ್ರೆ ಈ ಒಂದು ವಾದ ವಿವಾದವನ್ನ ಏನು ಮಂಡೇ ಹದಿನೆಂಟನೇ ತಾರೀಕು ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಮುಂದೂಡಲಾಗಿದೆ ಫೈನಲ್ ಆದಂತ ನಿರ್ಧಾರ ನಿಮಗೆ ಸೋಮವಾರ ದಿನ ಮಾರ್ಚ್ ಹದಿನೆಂಟನೇ ತಾರೀಕಿಗೆ ಒಂದು ಹೈಕೋರ್ಟ್ ಲಿಂದ ಬರುವಂತಹ ಎಲ್ಲ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರಬೇಕು ಯಾವುದೇ ಒಂದು ಕಾರಣಕ್ಕೂ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಒಂದು ತೀರ್ಮಾನವನ್ನ ಹೈಕೋರ್ಟ್ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ಈಗ ಸೋಮವಾರ ದಿನ ಎಲ್ಲರ ಚಿತ್ತ ಸೋಮವಾರ ದಿನ ಇದೆ ಏನು ಹೈಕೋರ್ಟ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಸೋಮವಾರ ದಿನ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ನಿಮಗೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀರಿ